ಈಗ ಸಂಗಣ್ಣ ಬಸವ ರೆಡ್ಡಿ ಅವರು ಜಾಯಿನ್ ಆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ ನಮಸ್ಕಾರ ಸರ್. ನಮಸ್ಕಾರ ಸಂಗಣ್ಣ, ಹೇಗಿದ್ರಿ? ಆರಾಮೇನ್ ಸರ್? ಯಾವ ಊರಿಂದ ಮಾತಾಡ್ತಿದ್ರಿ? ಯಾದಗಿರಿಯಿಂದ ಮಾತಾಡಕತ್ತೀನಿ ಸರ್, ಯಾದಗಿರಿ. ವೆರಿ ಗುಡ್. ಲಾಸ್ಟ್ ಟೈಮ್ ಮಾತಾಡಿದ್ರಲ್ಲ. ಹೌದ್ರಿ. ಆರೋಗ್ಯ ಸುಧಾರಿಸ್ತಾ ಈಗ? ಆರೋಗ್ಯ ಸುಧಾರಿಸ್ತಾ ಇದೆ, ಯೋಗ ಮಾಡ್ತಾ ಇದ್ದೇನೆ ಸರ್, ಕಡಿಮೆ ಆಗಿದ್ದೀರಿ. ಅದು ನಾನು ಸಾಲ ಕೊಡ್ತಾ ಇದ್ದೀನಿ, ಒಂದು 36 ಲಕ್ಷ ಮೂವರಿಗೆ ರೀ. ಕರ್ದಿರಿ, ಇಷ್ಟು ಸೇಫ್ ಏನ್ ಸರ್? ಅವ್ರು ಹೊಲ ನನ್ನ ಹೆಸರು ಮಾಡ್ಸಕೈತಾರ್ರಿ. 8 ಲಕ್ಷ, ಒಂದ್ ಎಕರೆ 8 ಲಕ್ಷ ಕೊಡಕೈತೇನಿ. ಹೊಲ ನಿಮ್ಮ ಅದು ಸೇಫ್ ಏನ್ ಅಂತ? ಅಲ್ಲಲ್ಲ, ಒಂದ್ ಸಂಗಣ ಕೇಳಿ, ನೀವ್ ಹೇಳ್ತಿರೋದು 36 ಲಕ್ಷನ ಮೂರ್ ಜನಕ್ಕೆ ಸಾಲ ಕೊಡ್ತಿದ್ದೀರಿ. ಹೌದ್ರಿ. 36 ಲಕ್ಷ ಕೊಟ್ಟಿದ್ದು ಅವ್ರು ನಿಮ್ಗೆ ಏನ್ ಕೊಡ್ತಾರೆ? ಅವರ ಜಾಗ ನಿಮ್ಮ ಹೆಸರು ಮಾಡ್ಕೊಡ್ತಾರೆ. ನಮ್ಮ ಹೆಸರು ಬರ್ಕೊಡ, ನಮ್ಮ ಹೆಸರು ಪಾಸ್ ಬುಕ್ ಪಾಣಿ ಎಲ್ಲ ನಮ್ಮ ಹೆಸರು ಬರ್ತಾ ಅಂತಾರೆ. ಎಲ್ಲ ಯಾರು ಹೇಳಿದಾಗಂತ ಅಲ್ಲಿ ಮಾಡ್ಸ್ಯಾರ ಅಂತಾರೆ. ಮೊದಲು ಅಲ್ಲಿ ಆಂಧ್ರದಲ್ಲಿ ಹೇಳಿದ್ರಿ, ವಕೀಲ್ರಿ, ಲಾಯರ್ಸ್ ಹೇಳಿದ್ರಿ. ಒಂದ್ ಎಕರೆಗೆ ನಿಮ್ಗೆ ಎಷ್ಟು ಕೊಡ್ತಾರೆ ದುಡ್ಡು ಅವರು? ಅಲ್ಲ, ಒಂದ್ ಎಕರೆಗೆ ನೀವು ದುಡ್ಡು ಎಷ್ಟು ಕೊಡ್ತೀರಿ? 8 ಲಕ್ಷ ಕೊಡ್ತಾನೆ ಸರ್, 8 ಲಕ್ಷ. ಅಲ್ಲಿ ಅಲ್ಲಿಯ ರೇಟ್ ಎಷ್ಟಿದೆ ಈಗ? ಅಲ್ಲಿ 20 ಲ್ಯಾಕ್ ಇದೆ ಪ್ರೈವೇಟ್, ಗೌರ್ಮೆಂಟ್ ವ್ಯಾಲ್ಯೂ 10 ಲಕ್ಷ ರೂಪಾಯಿ ಎಕರೆ ಇದೆ. ಈಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕೆ ರಿಜಿಸ್ಟ್ರೇಷನ್ ದುಡ್ಡು ಕಟ್ಟೋದು ಯಾರು? ಅವರೇ ಕೊಡ ಸರ್, ಅವರೇ ಕಟ್ತಾರ್ರ, ಅವರೇ ಕಟ್ತಾರ. ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ತಿದ್ದೀರಾ? ಸೇಲ್ ಡೀಡ್ ಆಗ್ತಿದ್ಯಾ? ಹೌದ್ರಿ, ಸೇಲ್ ಡೀಡ್ ಆಗ್ತಾ ಇದೆ. ಹೌದ್ರಿ, ಆಗ್ತಿದ್ಯಾ? ಆಗ್ತಾ ಇದೆ ಸರ್. ಓಕೆ, ಸೇಲ್ ಡೀಡು ಐ ಆಮ್ ರಿಯಲಿ ನಾಟ್ ಶೋರ್. ಈ ನಿಮ್ಗೆ ಯಾರು ಗೈಡ್ ಮಾಡ್ತಿರೋದು? ನಿಮ್ ಕಡೆ ಲಾಯರ್ ಇದಾರಾ? ಇದಾರೆ ಸರ್, ಇದಾರೆ. ಯಾರು ಒಳ್ಳೆ ಲಾಯರ ಗೊತ್ತಿದ್ದವ್ರ? ಗೊತ್ತಿದ್ದಾರೆ, ಒಳ್ಳೆ ಲಾಯರ್. ಬಿ ಕೇರ್ಫುಲ್. ನನ್ಗೇನು, ನೀವು ನೀವು ನಿಮ್ಮ ಹೆಸರಿಗೆ ಅವ್ರು ಜಮೀನ್ ಮಾಡ್ಕೊಡ್ತಿದಾರೆ, ಒಳ್ಳೆ ಜಮೀನ, ಅಲ್ಲಿ ಏನಾದ್ರು ಲಿಟಿಗೇಷನ್ ಜಮೀನ್ ಯಾರು, ಆಮೇಲೆ ಅದನ್ನ ಯಾರು ಉಳುಮೆ ಮಾಡೋದು? ಯಾರು? ಅವರೇ ಸರ್ ಸಾಲ ಖರೀದಿ ಮಾಡ್ತಾರಲ್ಲ, ಅವರೇ ಉಳುಮೆ ಮಾಡಿದ್ರೆ. ನಮ್ಮ ಸಾಲ ತಗೊಂತಲ್ರ, ಅವರೇ ಉಳುಮೆ ಮಾಡ್ತಾರೆ. ನಿಮ್ಗೆ ಬಡ್ಡಿ ಕೊಡೋದು, ಬಡ್ಡಿ ಎಷ್ಟು ಅಂತ ಪ್ಲಾನು? 2% ರೀ, 2%. 2%. ನೀವು ವರ್ಷಕ್ಕೆ ಬಡ್ಡಿ ಅಗ್ರಿಮೆಂಟ್ ಕೊಡ್ತಾ ಅಂತ ಹೇಳ್ರಿ, 1 ವರ್ಷ ಆದ್ಮೇಲೆ ಬಡ್ಡಿ ಕೊಡ್ತಾ ಅಂತ ಹೇಳ್ತಾರೆ ಅವ್ರ. ಈಗ ಆಮೇಲೆ ಮತ್ತೆ ಅವ್ರ ಹೆಸರಿಗೆ ನೀವು ವಾಪಸ್ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀರಾ? ಅವರು ದುಡ್ಡು ವಾಪಸ್ ಕೊಟ್ಮೇಲೆ? ಹೌದ್ರಿ, ಮಾಡಿ ಕೊಡ್ತಾರ. ಹೌದ್ರಿ, ಇದು ವರ್ಕ್ ಆಗಲ್ಲ ಸಂಗಣ್ಣ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಸಂಗಣ್ಣನ ಹತ್ರ ದುಡ್ಡಿದೆ 36 ಲಕ್ಷ, ಓಕೆನಾ? ನಾನು ನನಗೆ ದುಡ್ಡು ಬೇಕು, ನಾನೇನ್ ಹೇಳ್ತೀನಿ ಸಂಗಣ್ಣ, ನನಗೆ 5 ಎಕರೆ ಜಮೀನ್ ಕೊಡ್ತೀನಿ ನಿಮ್ಗೆ, ಅಥವಾ 10 ಎಕರೆ ಜಮೀನ್ ಕೊಡ್ತೀನಿ. 10 ಎಕರೆ ಜಮೀನಿಗೆ ಒಟ್ಟು ಸೇರಿ ನೀವು ನಂಗೆ 36 ಲಕ್ಷ ಕೊಡಿ ಸಾಕು, ಅಥವಾ 5 ಎಕರೆ ಜಮೀನ್ ಅಂತ ಇಟ್ಕೊಳ್ಳಿ, 5 ಎಕರೆ ಜಮೀನಿಗೆ ನನಗೆ 36 ಲಕ್ಷ ರೂಪಾಯಿ ಕೊಡಿ, ನಾನು ನಿಮ್ಗೆ 5 ಎಕರೆ ಜಮೀನ್ ನಿಮ್ಮ ಹೆಸರಿಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ. ಅರ್ಥ ಮಾಡ್ಕೊಳ್ಳಿ, 5 ಎಕರೆ ಜಮೀನ್ ನಾನು ನಿಮ್ಮ ಹೆಸರಿಗೆ ಮಾಡ್ಕೊಡ್ಬೇಕು ಅಂದ್ರೆ ನಾನು ಸರ್ಕಾರದ ವ್ಯಾಲ್ಯೂ ಪ್ರಕಾರ, ಸರ್ಕಾರದ ವ್ಯಾಲ್ಯೂ 1 ಎಕರೆಗೆ ಎಷ್ಟಿದೆ ಅದಕ್ಕೆ ತಕ್ಕಂತೆ ಅದ್ರ ಮೇಲೆ 5.5% ನಾನು ಸ್ಟ್ಯಾಂಪ್ ಡ್ಯೂಟಿ ಎಲ್ಲ ಕಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಡ್ಬೇಕು. ಹೌದ್ರಿ. ಆ ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟ ಮೇಲೆ ನಿಮ್ಮ ಹೆಸರಿಗೆ ಬರುತ್ತೆ, ಈಗ ಸಂಗಣ್ಣಂಗೆ ಬಂತು ದುಡ್ಡು, ನಂಗೆ ಬಂತು. ನಾಳೆ ನಾನ್ ಮತ್ತೆ ನನ್ನ ಹೆಸರಿಗೆ ಮಾಡ್ಕೋಬೇಕು ಅಂದ್ರೆ ನಾನ್ ಮತ್ತೆ ನಿಮ್ಮಿಂದ ಕೊಂಡ್ಕೊಳ್ಬೇಕು. ಹೌದ್ರಿ, ಅದೆಲ್ಲ ವರ್ಕ್ ಆಗಲ್ಲ. ಬರೀ ಅಗ್ರಿಮೆಂಟ್ ಮಾಡ್ಕೊಂಡು ಈ ಪ್ರಾಪರ್ಟಿ ಪೇಪರ್ಸ್ ತಗೊಂಡ್ರೆ ನಾಳೆ ಕುಮಾರಸ್ವಾಮಿ ಅವ್ರದ್ದು ಲಾಸ್ಟ್ ಟೈಮ್ ಋಣಮುಕ್ತ ಕಾಯ್ದೆ ಬಂದಿತ್ತು ಗೊತ್ತಾ ನಿಮ್ಗೆ? ಋಣಮುಕ್ತ ಕಾಯ್ದೆ ತರ ಇನ್ನೊಂದು ಕಾಯ್ದೆ ಬಂತು ಅಂದ್ರೆ ನಿಮ್ ದುಡ್ಡು ಹೋಯ್ತು, ಯಾರು ಕೇಳಂಗಿಲ್ಲ ಆಮೇಲೆ. ಅಲ್ಲ, ಹೊಲ ಇರುತ್ತಲ್ಲ ಸರ್ ನಮ್ಮ ಹೆಸರು, ಹೊಲ. ಅದನ್ನೇ ಹೇಳ್ತಾ ಇರೋದು, ಬರೀ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಆಗಲ್ಲ, ಸೇಲ್ ಡೀಡ್ ಮಾಡ್ಕೊಂಡ್ರೆ ಇಲ್ಲ ರೀ, ಮಾಡಲ್ಲ, 100% ಮಾಡಲ್ಲ. ಅವ್ರೇನೋ ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅವ್ರು ಯಾಕ್ರಿ ನಿಮ್ಗೆ 28 ರೂಪಾಯಿ ನಾಳೆ ನೀವು ಕೊಡಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ನಾನು ವಾಪಸ್ ಮಾಡ್ಕೊಡಲ್ಲ ಅಂತ ಹೇಳ್ತೀನಿ. ಹಂಗ 100 ರೂಪಾಯಿ ಸ್ಟಾಂಪ್ ಮೇಲೆ ಬರ್ಸಂತಾರಂತಾರ, ಕೊಡ್ತಾವ್ ಅಂತ ಹೇಳಿ ಬರ್ಸಂತಾರಂತಾರ ಅವರು. ಅದೆಲ್ಲ ವರ್ಕ್ ಆಗೋಲ್ಲ ರೀ, ಬೇಡ್ರಿ, ದಯವಿಟ್ಟು ಬೇಡ. ಈ ತರ ಯಾಕಾಗಿ ನಿಮ್ಗೆ ಈಗ ದುಡ್ಡು ಇದ್ದಿದ್ದನ್ನ ನೀವು ಜಮೀನೇ ಕೊಂಡ್ಕೊಂಡ್ ಬಿಳಿಯಲ್ಲ. ಹೌದ್ರಿ, ಯಾರಿಗೋ ಸಾಲ ಕೊಡೋ ಬದಲು 2% ಬಡ್ಡಿ ಅವ್ರು ನಿಮ್ಗೆ ಕೊಡೋ ಬದಲು ನಿಮ್ಗೆ 3% ಅಪ್ರಿಸಿಯೇಷನ್ ಆಗತ್ತೆ ತಿಂಗಳಿಗೆ.
ಅಂದ್ರೆ ವರ್ಷಕ್ಕೊಂದು 25-30% ಅಪ್ರಿಸಿಯೇಷನ್ ಗ್ಯಾರಂಟಿ ಆಗುತ್ತೆ. ನೀವು ಜಮೀನ್ ಕೊಂಡ್ಕೊಳ್ಳಿ ಅಲ್ಲಿ. ನಮ್ಮ ಮೇಡಮಕ್ಕಳು ಯಾವ್ದೋ ಒಂದು ಬಿಸಿನೆಸ್ ಹೇಳ್ರಿ ಸರ್, ನಮ್ಮ ಮೇಡಮಕ್ಕಳಿಗೆ ಒಂದು ಬಿಸಿನೆಸ್ ಹೇಳ. ಅಲ್ಲರಿ ಬಿಸ್ನೆಸ್ ಹಂಗ ಹೇಳಕ್ ಆಗಲ್ರಿ, ಕೇಳಿಲಿ ಸಂಗಣ್ಣ ಅವರು ಹಾಗೆಲ್ಲ ಬಿಸ್ನೆಸ್ ಹೇಳಕ್ ಆಗಲ್ಲ. ಅವ್ರು ಫಸ್ಟ್ ಫೈನಾನ್ಶಿಯಲ್ ಫ್ರೀಡಮ್ ಆಪ್ ಅಲ್ಲಿ ಇರೋ ಕೋರ್ಸ್ ಗಳನ್ನ ವಾಚ್ ಮಾಡಕ್ ಹೇಳಿ. ಫಸ್ಟ್ ನೀವು ಈ ವ್ಯವಹಾರಕ್ಕೆ ಕೈ ಹಾಕ್ಬೇಡಿ. ಆಯ್ತಾಯ್ತು, ಥ್ಯಾಂಕ್ ಯು ಸರ್.